ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಯಸ್ ಯಸ್ ಟೀಚರ್ ಪ್ರೆಸೆಂಟ್ ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ನೀವು ಈ ಹಿಂದಿನ ತರಗತಿಯಲ್ಲಿ ಚತುರ್ಭುಜಗಳ ಪರಿಚಯ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಚತುರ್ಭುಜಗಳ ಲಕ್ಷಣಗಳನ್ನು ಕೆಲವೊಂದನ್ನು ತಿಳ್ಕೊಂಡಿದ್ದೀರಿ ಬಹುಭುಜಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಇವಾಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲಿ ನೀವೇನೇನು ಕಲ್ತ್ರಿ ಅನ್ನೋದನ್ನು ಒಂದು ಸಲ ನೆನಪು ಮಾಡಿಕೊಂಡು ಮುಂದಿನ ಭಾಗವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಪೆನ್ನು ಪುಸ್ತಕಗಳನ್ನು ಎತ್ತಿಟ್ಕೊಳ್ಳಿ ಪೆನ್ಸಿಲ್ ಇರಲಿ ನಿಮ್ಮ ಜೊತೆಯಲ್ಲಿ ನಾನು ಹೇಳದಲ್ಲಿ ಚಿತ್ರಗಳನ್ನು ಬರೀರಿ ಹಾಗೆಯೇ ನೋಟ್ಸಲ್ಲಿ ಲೆಕ್ಕಗಳನ್ನು ಮಾಡ್ಕೊಳ್ತಾ ಹೋಗಿ ಕೊಡುವಂಥ ಲೆಕ್ಕಗಳನ್ನು ನೀವು ಕೂಡ ಆನಂತರ ನನ್ನ ಜೊತೆಗೆ ಸೇರಿಕೊಂಡು ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ ಇದುವರೆಗೂ ನೀವೇನು ಕಲ್ತಿದ್ರಿ ಅನ್ನೋದನ್ನು ಒಂದು ಸಲ ನೆನಪು ಮಾಡ್ಕೊಂಬೋಣ ಅದಲ್ಲದೆ 4.1 ಮೇಲಿನ ಸಮಸ್ಯೆಗಳನ್ನು ನೀವು ಮಾಡೋದಕ್ಕೆ ಈಗಾಗಲೇ ಹೇಳಿದ್ದೀನಿ ಮಾಡಿದಿರಿ ತಾನೇ ಮಕ್ಕಳೇ ಈಗ ನಾವು ಬಹುಭುಜದ ಹೊರಕೋನಗಳ ಮೊತ್ತ ಅದರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಬಹುಭುಜಾಕೃತಿಯನ್ನು ನಾನು ಬರೀತೀನಿ ಅದರ ಬಾಹ್ಯ ಕೋನಗಳನ್ನು ತೋರಿಸೋ ಹಾಗೆ ಬರೀತಿದ್ದೀನಿ ಗಮನಿಸಿ ಇಲ್ಲಿ ಎಷ್ಟು ಬಾಹುಗಳಿವೆ ಅಂಥೇಳಿ ಒಂದು ಸಲ ಎಣಿಸಿ ಎಷ್ಟು ಬಾಹುಗಳಿವೆ ಒಟ್ಟು 6 ಬಾಹುಗಳಿವೆ ಅನ್ನೋದು ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ 6 ಬಾಹುಗಳನ್ನು ನಾವು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಬಾಹ್ಯ ಕೋನಗಳನ್ನು ಹೊರಕೋನಗಳನ್ನು ಗುರುತಿಸ್ತಾ ಹೋಗ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಎಕ್ಸರ್ಸೈಸಲ್ಲಿ ಗುರುತಿಸಿ ಈಗ ಈ ಕೋನಗಳ ಅಳತೆಗಳನ್ನು ನಾನು ಗುರುತಿಸಿದ್ದೀನಿ ಈ ಕೋನಗಳ ಅಳತೆಗಳು 1, 2, 3, 4, 5, 6 ಈ ಕೋನಗಳ ಅಳತೆಗಳು 6 ವರೆಗಿರುವಂಥ ಅಂಕಿಗಳನ್ನು ನಾನು ಗುರುತಿಸಿದ್ದೀನಿ ಈ ಕೋನಗಳ ಅಳತೆಗಳನ್ನು ಹೊಂದಿರುವಂಥ ಕೋನಗಳನ್ನು ನಾವು ಅವುಗಳ ಶೃಂಗಗಳನ್ನು ಕೂಡ ಗುರುತಿಸ್ಬೋಣ ಶೃಂಗ ಯಾವುದು ಎ ಬಿ ಹಾಗೆಯೇ ಸಿ ಶೃಂಗ ಡಿ ಇ ಮತ್ತು ಎಫ್ ಶೃಂಗ ಅಂದರೆ ಆಯಾ ಕೋನಗಳ ಅಳತೆಗಳನ್ನು ಕೂಡ ಗುರುತಿಸಿದ್ದೀವಿ ಶೃಂಗಗಳನ್ನು ಕೂಡ ನಾವು ಗುರುತಿಸಿದ್ದೀವಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾವುದೇ ಬಹುಭುಜದ ಹೊರಕೋನಗಳ ಮೊತ್ತ ಏನಾಗಿರುತ್ತೆ 360 ಡಿಗ್ರಿ ಅನ್ನೋದು ನಿಮಗೆ ಗೊತ್ತಿದೆ ಹಾಗಿದ್ದರೆ ಬಹುಭುಜದ ಹೊರಕೋನಗಳ ಮೊತ್ತ 360 ಡಿಗ್ರಿ ಹೇಗೆ ಅಂತ ಗುರುತಿಸೋದು ಹೇಗೆ ಇದನ್ನು ನಾವು ಕಲ್ತ್ಕೊಳ್ಳೋದು ಎ ಬಿಂದು ಮೇಲೆ ಇದ್ದೀರಿ ಅಂತ ಅಂದ್ಕೊಳ್ಳೋಣ ನೀವು ಎ ಬಿಂದು ಮೇಲೆ ನಿಂತ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಳೋಣ ಎ ಬಿಂದು ಮೇಲೆ ಇದ್ದರೆ ನೀವು ಬಿ ಬಿಂದುವಿಗೆ ಚಲಿಸಬೇಕು ಹೇಗೆ ಮಾಡ್ತೀರಿ ಈ ಪಥದಲ್ಲಿ ಬರಬೇಕಾದ್ರೆ ನಿಮ್ಮ ಒಂದು ಸ್ವಲ್ಪ ಈ ಕಡೆ ಹೊರಳ್ತೀರಿ ಹಾಗೆಯೇ 3ನೇ ಕೋನ 3ರ ಹತ್ರ ಬಂದಾಗ ಸಿ ಕೋನದ ಹತ್ರ ಬಂದಿದ್ದೀರಿ ಹಾಗೆ ಡಿ ಕೋನ ಇ ಕೋನ ಎಫ್ನ ಹತ್ರ ಬಂದು ಪುನಃ ಹೇಗೆ ಬಂದರೆ ಒಂದು ಸುತ್ತು ಸುತ್ತಿರಿ ಅಂತ ಅರ್ಥ ಒಂದು ಸುತ್ತು ಅಂತಂದರೆ ಒಂದು ಪೂರ್ಣ ಸುತ್ತು ಪೂರ್ಣ ಕೋನದ ಅಳತೆ ಎಷ್ಟು ಮಕ್ಕಳೇ ಪೂರ್ಣ ಕೋನದ ಅಳತೆ 360 ಡಿಗ್ರಿ ಅನ್ನೋದು ನಿಮಗೆ ಗೊತ್ತಿದೆ ಆದ್ದರಿಂದ ಯಾವುದೇ ಬಹುಭುಜದ ಹೊರಕೋನಗಳ ಮೊತ್ತ 360 ಡಿಗ್ರಿ ಅನ್ನೋದನ್ನು ನೀವು ನೆನಪು ಮಾಡ್ಕೋಬೇಕು ಹಾಗಿದ್ದರೆ ಈ ಷಡ್ಭುಜಾಕೃತಿಯ ಎಲ್ಲ ಕೋನಗಳನ್ನು ಕೂಡಿದರೆ ಕೋನಗಳ ಅಳತೆ ನಾವೀಗಾಗಲೇ 1, 2, 3 ಅಂತ ಹೇಳಿ ಗುರುತಿಸಿದ್ದೀವಿ ಎಲ್ಲ ಕೋನಗಳನ್ನು ಕೂಡಿದರೆ 1ರಿಂದ 6ರವರೆಗಿನ ಎಲ್ಲ ಕೋನಗಳ ಮೊತ್ತ 360 ಡಿಗ್ರಿ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಹಾಗಿದ್ದರೆ ನಾವು ಇದರ ಮೇಲೆ ಒಂದಿಷ್ಟು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ ಬಾಹುಗಳ ಸಂಖ್ಯೆ 9 ಆಗಿರುವ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ ಈ ಲೆಕ್ಕವನ್ನು ನೀವು ಕೂಡ ನಿಮ್ಮ ಎಕ್ಸರ್ಸೈಸಲ್ಲಿ ಬರ್ಕೊಳ್ಳಿ ಮಕ್ಕಳೇ ನನ್ನ ಜೊತೆಗೆ ನೀವು ಕೂಡ ಈ ಲೆಕ್ಕವನ್ನು ಬಿಡಿಸಿ ಈಗ ಬಹುಭುಜದ ಹೊರಕೋನಗಳ ಮೊತ್ತ ನಾವು ಈಗಾಗಲೇ ಗಮನಿಸಿದ್ದೀವಿ ಅದು 360 ಡಿಗ್ರಿ ಅಂತ ನಮಗೆ ಗೊತ್ತಾಯಿತು ಹಾಗಿದ್ದರೆ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ 9 ಅಂತ ಕೊಟ್ಟಿದ್ದಾರೆ ನಮಗೆ ಎಷ್ಟು ಪ್ರತಿ ಹೊರಕೋನದ ಅಳತೆ ಅನ್ನೋದನ್ನು ಗುರುತಿಸಬೇಕಾಗಿದೆ ಪ್ರತಿ ಹೊರಕೋನದ ಅಳತೆ 360 ಡಿಗ್ರಿ ಡಿವೈಡೆಡ್ ಬೈ 9 ಅಂಥೇಳಿ ನಾವು ಗುರುತಿಸ್ಬೋದು 360ನ 9ರಿಂದ ಭಾಗಿಸಿದರೆ ಅದರ ಅಳತೆ 40 ಡಿಗ್ರಿ ಅಂಥೇಳಿ ನಾವು ಗಮನಿಸಬಹುದು ಹಾಗಿದ್ದರೆ ನಮಗೆ 9 ಬಾಹುಗಳಿರುವಂಥ ಒಂದು ಬಹುಭುಜ ಅಂತಂದರೆ ಅದಕ್ಕೆ ಏನಂತ ಕರಿತೀವಿ ನವಭುಜ ನವಭುಜದ ಪ್ರತಿ ಹೊರಕೋನದ ಅಳತೆ ಇಲ್ಲಿ ನಮಗೆ 40 ಡಿಗ್ರಿ ಅನ್ನುವಂಥದ್ದು ಗೊತ್ತಾಗುತ್ತೆ ನವಭುಜ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗಿದೆ
ಇದೊಂದು ನಿಯಮಿತ ನವಭುಜ ಅನ್ನೋದನ್ನು ನೀವು ನೆನಪಿಟ್ಕೊಳ್ಳಿ, ಗುರುತಿಸ್ಕೊಳ್ಳಿ. ಹಾಗಿದ್ದರೆ ಇನ್ನೊಂದು ಇದೇ ರೀತಿಯ ಸಮಸ್ಯೆಯನ್ನು ಬಿಡಿಸೋಣ. ಈ ಸಮಸ್ಯೆಯನ್ನು ನೀವು ಬರ್ಕೊಳ್ಳಿ, ನನ್ನ ಜೊತೆಗೆ ಮಾಡ್ತಾ ಹೋಗಿ. ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನದ ಅಳತೆ 165 ಡಿಗ್ರಿ ಇದೆ. ಅದು ಹೊಂದಿರುವ ಬಾವುಗಳ ಸಂಖ್ಯೆ ಕಂಡಿಡಿಯಿರಿ. ಬರ್ಕೊಂಡಿದ್ದೀರಾ ಮಕ್ಕಳೇ? ಈಗ ಗಮನಿಸಿ, ಇಲ್ಲಿ ನಾನು ತಗೊಂಡಿರುವಂಥದ್ದು ಒಳಕೋನ, ಹೊರಕೋನ ಅಲ್ಲ. ಹಾಗಾಗಿ ಪ್ರತಿ ಒಳಕೋನದ ಅಳತೆ ಅಂತ ಕೊಟ್ಟಿದೆ. ಒಳಕೋನದ ಅಳತೆ ಎಷ್ಟು ಇಲ್ಲಿ? 165 ಡಿಗ್ರಿ. ಒಳಕೋನದ ಅಳತೆ 165 ಡಿಗ್ರಿ ಇದೆ. ಹಾಗಿದ್ದರೆ ಅರ್ಥ ಏನು ಅಂತಂದರೆ, ಹೊರಕೋನವನ್ನು ಕಂಡುಹಿಡಿಬೇಕಾಗಿದೆ. ಹಿಂದಿನ ಚಿತ್ರದಲ್ಲಿ ನೀವು ಗಮನಿಸಿದಿರಿ, ಹಿಂದಿನ ಚಿತ್ರದಲ್ಲಿ ಏನಾಗಿರಬೇಕು, ಒಂದು ಬಹುಭುಜದಲ್ಲಿ ಹೊರಕೋನ ಮತ್ತು ಒಳಕೋನಗಳನ್ನು ನಾವು ನೋಡಿದರೆ ಅವೆರಡರ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಳೋಣ. ಹಾಗಿದ್ದರೆ ಒಳಕೋನ 165 ಡಿಗ್ರಿ ಇದೆ, ಹೊರಕೋನ ಎಷ್ಟಾಗಿರುತ್ತೆ? ಹಾಗಿದ್ದರೆ ಏನು ಮಾಡಬೇಕು? ಒಳಕೋನ ಮತ್ತು ಹೊರಕೋನಗಳ ಮೊತ್ತ 180 ಡಿಗ್ರಿ. ಹಾಗಾಗಿ ಇಲ್ಲಿ 180ರಲ್ಲಿ 165 ಕಳೆದ್ರೆ ನಿಮಗೆ ಗೊತ್ತಿದೆ ಅದರ ಅಳತೆ ಎಷ್ಟಾಗಿರುತ್ತೆ? 15 ಡಿಗ್ರಿ. ಹಾಗಿದ್ದರೆ ಈ ಬಹುಭುಜದಲ್ಲಿರುವಂಥ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಗುರುತಿಸ್ಬೋಣ. ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ ಪ್ರತಿ ಹೊರಕೋನದ ಅಳತೆ ಇಸ್ ಈಕ್ವಲ್ ಟು 15 ಡಿಗ್ರಿ ಇಸ್ ಈಕ್ವಲ್ ಟು, ನಾವು ಗಮನಿಸಿದ್ದೀವಿ, ಇಸ್ ಈಕ್ವಲ್ ಟು 24. ಅಂದರೆ ಈ 15 15 ಎರಡಲಿ 30, 6 ಉಳಿತು 60, 15 4 60. ಅಂದರೆ ಪ್ರತಿ ಈ ಬಹುಭುಜದಲ್ಲಿ ಇರುವಂಥ ಬಾಹುಗಳ ಸಂಖ್ಯೆ 24 ಅನ್ನೋದನ್ನು ನಾವು ಈ ಸಮಸ್ಯೆಯಲ್ಲಿ ಗುರುತಿಸಬಹುದಾಗಿದೆ. ಹಾಗಿದ್ದರೆ ಇನ್ನೊಂದು ಸಮಸ್ಯೆಯನ್ನು, ನಾನು ಅದೇ ಥರದ ಸಮಸ್ಯೆಯನ್ನು ತಗೊಳ್ಳೋಕ್ಕಿಂತ ಮೊದಲು ಚತುರ್ಭುಜಗಳನ್ನು ವಿಂಗಡಿಸ್ಬೋಣ. ಚತುರ್ಭುಜಗಳನ್ನು ನಿಮಗೀಗಾಗಲೇ ಗೊತ್ತಿದೆ, ನಾವು ತ್ರಾಪಿಜ್ಯ ಅಂಥೇಳಿ ಒಂದನೇ ಚತುರ್ಭುಜವನ್ನು ವಿಂಗಡಿಸಿದ್ದೀನಿ. ಚಿತ್ರವನ್ನು ಕೂಡ ನೀವು ಗಮನಿಸ್ಬೋದು, ರೇಖಾಚಿತ್ರವನ್ನು. ಎರಡನೇ ಚತುರ್ಭುಜ ಪತಂಗ, ಪತಂಗದ ಚಿತ್ರವನ್ನು, ಗಾಳಿಪಟದ ಚಿತ್ರ ನಿಮಗೆ ಗೊತ್ತಿದೆ, ಹೇಗೆ ಬರೀಬೇಕು ಅನ್ನೋದು ಗೊತ್ತಿದೆ. ಇನ್ನೊಂದು ಮೂರನೇ ಚತುರ್ಭುಜದ ವಿಧ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜಗಳ ಬಗೆಗಳು, ಕೆಲವೊಂದು ರೂಪಾಂತರಗಳಿವೆ. ಸಮಾಂತರ ಚತುರ್ಭುಜದ ರೂಪಾಂತರಗಳು ಯಾವ್ಯಾವುದು ಅಂದರೆ, ನಿಮಗೀಗಾಗಲೇ ಗೊತ್ತಿದೆ, ವಜ್ರಾಕೃತಿ, ಹಾಗೆಯೇ ಆಯತ, ಜೊತೆಗೆ ನಾವು ವರ್ಗ ಅಥವಾ ಚೌಕ. ಅಂದರೆ ಚತುರ್ಭುಜಗಳನ್ನು ನಾವು ಈ ಬಗೆಗಳಾಗಿ ವಿಂಗಡಿಸಬಹುದು. ತ್ರಾಪಿಜ್ಯ, ಪತಂಗ, ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ರೂಪಾಂತರಗಳು ವಜ್ರಾಕೃತಿ, ವರ್ಗ ಮತ್ತು ಆಯತ. ಈಗ ಒಂದೊಂದೇ ಚತುರ್ಭುಜಗಳನ್ನು ನಾವು ಅರ್ಥೈಸ್ತಾ ಅವುಗಳ ಲಕ್ಷಣಗಳನ್ನು ತಿಳಿಯೋಣ. ಇಲ್ಲಿ ಮೊದಲೇ ಚತುರ್ಭುಜ ನಾವು ಗಮನಿಸೋಣ, ತ್ರಾಪಿಜ್ಯ. ತ್ರಾಪಿಜ್ಯವನ್ನು ಮಕ್ಕಳೇ ಇಲ್ಲಿ ಗಮನಿಸಿ, ತ್ರಾಪಿಜ್ಯ ಇಲ್ಲಿದೆ. ತ್ರಾಪಿಜ್ಯದಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವಂಥ ಚತುರ್ಭುಜವನ್ನು ನಾವು ತ್ರಾಪಿಜ್ಯ ಅಂತ ಕರಿತೀವಿ. ತ್ರಾಪಿಜ್ಯದ ಲಕ್ಷಣಗಳೇನು? ತ್ರಾಪಿಜ್ಯ ಎರಡು ಜೊತೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ನಾವು ಇದರ ಲಕ್ಷಣಗಳನ್ನು ನೆನಪಿಟ್ಕೊಳ್ಳೋಣ. ಸಮಾಂತರವಲ್ಲದ ಬಾಹುಗಳು ಅಸಮ. ಯಾವ್ಯಾವುದು ಸಮಾಂತರ ಬಾಹುಗಳು? ಗಮನಿಸಿ, ಈ ಚಿತ್ರದಲ್ಲಿ ಮೇಲೆ ಎ ಬಿ ಮತ್ತು ಸಿ ಡಿಗಳು ಸಮಾಂತರ ಬಾಹುಗಳು. ಎ ಬಿ ಮತ್ತು ಸಿ ಡಿಗಳನ್ನು ಬಿಟ್ಟಂಥ ಉಳಿದ ಬಾಹುಗಳು ಯಾವ್ಯಾವುದು? ಎ ಸಿ ಮತ್ತು ಬಿ ಡಿ, ಇವೆರಡೂ ಸಮಾಂತರವಲ್ಲದ ಬಾಹುಗಳು. ಮತ್ತು ಸಮಾಂತರವಲ್ಲದ ಬಾಹುಗಳು ಸಾಮಾನ್ಯವಾಗಿ ಅಸಮವಾಗಿರುತ್ತವೆ. ಮೂರನೇ ಲಕ್ಷಣ, ಕರ್ಣಗಳು ಪರಸ್ಪರ ಛೇದಿಸುತ್ತವೆ, ಒಂದನ್ನೊಂದು ಕತ್ತರಿಸುತ್ತವೆ. ಸಮಾಂತರವಲ್ಲದ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವಂಥ ರೇಖೆ ಸಮಾಂತರ ಬಾಹುಗಳಿಗೆ ಸಮಾಂತರವಾಗಿರುತ್ತೆ ಯಾವಾಗಲೂ. ಮತ್ತು ಸಮಾಂತರ ಬಾಹುಗಳ ಮೊತ್ತ ಏನಿದೆಯಲ್ಲ, ಎ ಬಿ ಮತ್ತು ಸಿ ಡಿಗಳ ಮೊತ್ತ ಏನಿದೆಯಲ್ಲ, ಅದರ ಅರ್ಧದಷ್ಟು ಆ ರೇಖೆ ಇರುತ್ತೆ ಅನ್ನುವಂಥದ್ದು ಇನ್ನೊಂದು ತುಂಬ ಮುಖ್ಯವಾದ ಲಕ್ಷಣ. ಹಾಗೆಯೇ ಸಮಾಂತರವಲ್ಲದ ಬಾಹುಗಳು ಸಮನಾದರೆ ಅದನ್ನು ನಾವು ಸಮದ್ವಿಬಾಹು ತ್ರಾಪಿಜ್ಯ ಅಂತ ಕರಿತೀವಿ. ಅದೇ ಚಿತ್ರವನ್ನು ನಾನಿಲ್ಲಿ ತೋರಿಸಿದ್ದೀನಿ. ಸಮಾಂತರವಾದರೆ ಎರಡು ಗೆರೆಗಳು ಸಮ ಅಂತಿದೆ, ಅದನ್ನು ನಾವು ಇಲ್ಲಿ ಇದು ತೋರಿಸಿರುವಂಥ ಚಿತ್ರ ಇದು ಸಮದ್ವಿಬಾಹು ತ್ರಾಪಿಜ್ಯ. ಯಾಕೆಂದರೆ ಎ ಸಿ ಮತ್ತು ಬಿ ಡಿಗಳು ಸಮವಾಗಿವೆ, ಎ ಬಿ ಮತ್ತು ಡಿ ಸಿಗಳು ಸಮಾಂತರವಾಗಿವೆ. ಹಾಗಾಗಿ ಈ ತ್ರಾಪಿಜ್ಯ ಸಮಾಂತರವಲ್ಲದ ಬಾಹುಗಳನ್ನು ಒಳಗೊಂಡಿದ್ದು, ಎರಡು ಸಮಾಂತರ ಬಾಹುಗಳಿವೆ ಮತ್ತು ಸಮಾಂತರವಲ್ಲದ ಬಾಹುಗಳು ಸಮವಾಗಿವೆ. ಆದ್ದರಿಂದ ಈ ತ್ರಾಪಿಜ್ಯಕ್ಕೆ ಏನಂತ ಕರಿಬೇಕು ಮಕ್ಕಳೇ? ಇದನ್ನು ಸಮದ್ವಿಬಾಹು ತ್ರಾಪಿಜ್ಯ ಅಂತ ಕರೆಯೋಣ. ಹಾಗಿದ್ದರೆ ತ್ರಾಪಿಜ್ಯದ ಲಕ್ಷಣಗಳು ಗೊತ್ತಾಯಿತು, ತ್ರಾಪಿಜ್ಯದ ಒಂದು ಬಗೆ ನಮಗೆ ತಿಳಿತು. ಇದಾದಮೇಲೆ ಇನ್ನೊಂದು ಚತುರ್ಭುಜದ ವಿಧವನ್ನು ನಾವು ತಿಳ್ಕೊಳ್ಳೋಣ. ಪತಂಗ,
ಪತಂಗ ಅಂದರೆ ಏನು ನಿಮ್ಗೆ ಗೊತ್ತಿದೆ ಅಲ್ಲ ಮಕ್ಕಳೇ? ಪತಂಗ ಅಂದರೆ ಗಾಳಿಪಟ. ಗಾಳಿಪಟ ಒಂದನ್ನು ಬರೆದ್ಬಿಡೋಣ. ಇಲ್ಲಿ ಬರೆದಿದ್ದೀನಿ, ಗಮನಿಸಿ. ಇಲ್ಲಿ ನಾವು ಈ ಪತಂಗದಲ್ಲಿ ಏನಿದೆ ಅನ್ನೋದನ್ನು ಮೊದಲು ನೋಡ್ಬಿಡೋಣ. ಈ ಪತಂಗದಲ್ಲಿ ನೀವು ಈಗಾಗಲೇ ಗಮನಿಸ್ಬೋದು, ಕೆ ಎಂ ಅನ್ನುವಂಥ ಒಂದು ಕರ್ಣ ಇದೆ, ಜೆ ಎಲ್ ಅನ್ನುವಂಥ ಒಂದು ಕರ್ಣ ಇದೆ. ಆ ಎರಡೂ ಕರ್ಣಗಳು ಓನಲ್ಲಿ ಛೇದಿಸಿವೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಲಕ್ಷಣಗಳನ್ನು ಒಂದು ಸಲ ಪಟ್ಟಿ ಮಾಡಿಬಿಡೋಣಲ್ಲ ಮಕ್ಕಳೇ. ಇದರ ಮೇಲೇ ನೀವು ಹೇಳ್ಬೋದು, ಆದರೆ ಒಂದು ಸಲ ನಾನು ನನ್ನ ಜೊತೆಗೆ ನೀವು ಕೂಡ ಹೇಳ್ತಾ ಹೋಗಿ, ಪಟ್ಟಿ ಮಾಡಿ. ಮೊದಲೇ ಲಕ್ಷಣ, ಕರ್ಣಗಳು ಶೃಂಗಕೋನಗಳನ್ನು ಅರ್ಧಿಸುತ್ತವೆ. ಶೃಂಗಕೋನಗಳು ಯಾವ್ಯಾವುದು? ಕೆ ಎಂ ಜೆ ಮತ್ತು ಎಲ್. ಯಾವ್ಯಾವುದು ಶೃಂಗಕೋನಗಳು? ಕೆ ಎಂ ಎಲ್ ಮತ್ತು ಜೆ. ಈ ಶೃಂಗಕೋನಗಳನ್ನು ಈ ಕರ್ಣಗಳು, ಕೆ ಎಂ ಕರ್ಣ ಕೆ ಶೃಂಗಕೋನವನ್ನು ಅರ್ಧಿಸುತ್ತೆ, ಸಮವಾಗಿ ಅರ್ಧ ಮಾಡುತ್ತೆ ಅಂತ ಅರ್ಥ. ಹಾಗೆಯೇ ಎಲ್ ಜೆ ಮತ್ತು ಎಂಗಳನ್ನು ಕೂಡ ಆಯಾ ಕರ್ಣಗಳು ಛೇದಿಸುತ್ತವೆ, ಅರ್ಧ ಮಾಡುತ್ತವೆ. ಎರಡನೇ ಲಕ್ಷಣ, ಕರ್ಣಗಳು ಪರಸ್ಪರ ಲಂಬವಾಗಿ ಛೇದಿಸುತ್ತವೆ. ಅಂದರೆ ಅರ್ಥ ಏನು ಹೇಳಿ ಮಕ್ಕಳೇ? ಓ ಬಿಂದುವಿನಲ್ಲಿ ಲಂಬಕೋನ ಉಂಟಾಗುತ್ತೆ ಅಂತ ಅರ್ಥ. ಅಂದರೆ ಕೆ ಓ ಎಲ್ ಕೋನದ ಅಳತೆ ಕೆ ಓ ಜೆ ಕೋನದ ಅಳತೆಗೆ ಸಮ ಅಂತ ಅರ್ಥ. ಹಾಗೆಯೇ ಜೆ ಓ ಎಂ ಕೋನದ ಅಳತೆ ಎಲ್ ಓ ಎಂ ಕೋನದ ಅಳತೆಗೆ ಸಮ, ಅವೆಲ್ಲವೂ ಕೂಡ 90 ಡಿಗ್ರಿಗೆ ಸಮ ಅನ್ನೋದನ್ನು ನಾವು ನೆನಪು ಮಾಡ್ಕೋಬೋದು. ಲಂಬವಾಗಿ ಛೇದಿಸುತ್ತವೆ. ಮೂರನೇ ಲಕ್ಷಣ, ಅಭಿಮುಖ ಕೋನಗಳು ಪರಸ್ಪರ ಸಮ. ಅಭಿಮುಖ ಕೋನಗಳು ಇಲ್ಲಿ ಗಮನಿಸಿ, ಅಭಿಮುಖ ಕೋನಗಳು ಕೆ ಮತ್ತು ಎಂ, ಎಲ್ ಮತ್ತು ಜೆ ಇವುಗಳು ಸಮ. ಹಾಗೆಯೇ ಹಾಗಿದ್ದರೆ ಪತಂಗದ ಅರ್ಥ ನಾವು ಬರೆದ್ಬಿಡೋಣ. ಎರಡು ಜೊತೆ ಸಮಪಾರ್ಶ್ವ ಬಾಹುಗಳನ್ನು ಹೊಂದಿರುವಂಥ ಚತುರ್ಭುಜ. ಇಲ್ಲೇನಾಗಿರುತ್ತೆ, ಇನ್ನೊಂದು ಲಕ್ಷಣ ಅಂತಲೂ ಹೇಳ್ಬೋದು, ಅಥವಾ ಅರ್ಥೈಸೋದಾದರೆ ಇದನ್ನು ಎರಡು ಜೊತೆ ಸಮಪಾರ್ಶ್ವ ಬಾಹುಗಳನ್ನು ಹೊಂದಿರುವಂಥ ಚತುರ್ಭುಜ ಅಂತ ಹೇಳ್ಬೋದು. ಅಂದರೆ ಯಾವ್ಯಾವುದು ಸಮಪಾರ್ಶ್ವ ಬಾಹುಗಳು? ಕೆ ಜೆ ಅನ್ನುವಂಥದ್ದು ಕೆ ಎಲ್ಗೆ ಸಮವಾಗಿರುತ್ತೆ, ಜೆ ಎಂ ಅನ್ನುವಂಥದ್ದು ಎಲ್ ಎಂಗೆ ಸಮವಾಗಿರುತ್ತೆ ಅನ್ನುವಂಥದ್ದನ್ನು ನಾವು ಪತಂಗದಲ್ಲಿ ಗಮನಿಸ್ಬೋದು. ಗಾಳಿಪಟ ಮಾಡಬೇಕಾದ್ರೆ ಈ ನಿಯಮಗಳನ್ನು ಅನುಸರಿಸಿ ಮಾಡಿದ್ದೇ ಆದರೆ ನೀವು ತುಂಬ ಚೆನ್ನಾಗಿ ಹಾರಿಸ್ಬೋದು. ಹಾಗಿದ್ದರೆ ಇನ್ನೊಂದು ವಿಧವನ್ನು ನಾವು ನೋಡೋಣ, ಗಮನಿಸೋಣ. ಸಮಾಂತರ ಚತುರ್ಭುಜ, ಸಮಾಂತರ ಚತುರ್ಭುಜದ ಚಿತ್ರವನ್ನು ನೀವು ಗಮನಿಸಿ ಮಕ್ಕಳೇ. ಆ ಲಕ್ಷಣಗಳನ್ನು ತಿಳಿಯೋಕ್ಕಿಂತ ಮೊದಲು ನಾವಿಲ್ಲಿ ನೋಡೋಣ. ಎ ಬಿ ಡಿ ಸಿ ಅನ್ನುವಂಥದ್ರ ಮೇಲೆ ಎರಡು ಬಾಣದ ಗುರುತಿದೆ, ನೀವು ಗಮನಿಸ್ಬೋದು. ಎ ಡಿ ಮತ್ತು ಬಿ ಸಿ ಮೇಲೆ ಒಂದೇ ಬಾಣದ ಗುರುತಿದೆ. ಇದರ ಅರ್ಥ ಏನು ಮಕ್ಕಳೇ? ಅವೆರಡೂ ಒಂದು ಬಾಣದ ಗುರುತನ್ನು ಹೊಂದಿರುವಂಥ ಬಾಹುಗಳು ಸಮಾಂತರ ಮತ್ತು ಸಮ ಅಂತ ನಾವು ತಿಳ್ಕೋಬೇಕು. ಹಾಗೆಯೇ ಎರಡು ಬಾಣದ ಗುರುತುಗಳನ್ನು ಹೊಂದಿರುವಂಥ ಬಾಹುಗಳು ಸಮ ಮತ್ತು ಸಮಾನಾಂತರ ಅಂತ ನಾವು ನೆನಪು ಮಾಡ್ಕೋಬೇಕು. ಹಾಗಿದ್ದರೆ ಸಮಾಂತರ ಚತುರ್ಭುಜದ ಅರ್ಥವನ್ನು ನಾವು ತಿಳ್ಕೊಂಬೋಣ. ಅಭಿಮುಖ ಬಾಹುಗಳು ಸಮವಾಗಿರಬೇಕು ಮತ್ತು ಸಮಾಂತರವಾಗಿರಬೇಕು ಅಂತ ಒಂದು ಚತುರ್ಭುಜವನ್ನು ನಾವು ಸಮಾಂತರ ಚತುರ್ಭುಜ ಅಂತೀವಿ. ಚಿತ್ರ ನೋಡಿ ಹೇಳ್ಬೋದಲ್ಲ ಮಕ್ಕಳೇ, ಬರ್ಕೊಳ್ತಾ ಇದ್ದೀರಾ ನೀವು? ನಾ ಇಲ್ಲಿ ಹೇಳುವಾಗ ನೀವು ಕೂಡ ಚಿತ್ರವನ್ನು ಬರ್ಕೋಬೇಕು, ಅರ್ಥವನ್ನು ಬರ್ಕೋಬೇಕು, ಜೊತೆಗೆ ಅರ್ಥೈಸ್ಕೋಬೇಕು. ಆದ್ದರಿಂದ ಎ ಡಿ ಮತ್ತು ಬಿ ಸಿಗಳು ಸಮ, ಹಾಗೆ ಸಮಾನಾಂತರ. ಅದೇ ರೀತಿ ಎ ಬಿ ಮತ್ತು ಸಿ ಡಿಗಳು ಸಮ ಹಾಗೂ ಸಮಾನಾಂತರ. ಹಾಗಾಗಿರುವಂಥ ಒಂದು ಚತುರ್ಭುಜ ಎ ಬಿ ಸಿ ಡಿ ಸಮಾನಾಂತರ ಚತುರ್ಭುಜವಾಗಿರುತ್ತೆ. ಹಾಗಿದ್ದರೆ ಅದರ ಲಕ್ಷಣಗಳನ್ನು ನಾವು ನೋಡ್ಬೋಣ. ಅಭಿಮುಖ ಕೋನಗಳು ಸಮವಾಗಿರಬೇಕು. ಅಭಿಮುಖ ಅಂದ್ರೇನು? ಎದುರು ಬದರಿರುವಂಥ ಕೋನಗಳು. ಯಾವ್ಯಾವುದು? ಎ ಕೋನಕ್ಕೆ ಎದುರಿರುವಂಥ ಕೋನ ಯಾವುದು? ಸಿ ಕೋನ. ಎ ಕೋನದ ಅಭಿಮುಖ ಕೋನ ಸಿ. ಹಾಗೆಯೇ ಬಿ ಕೋನದ ಅಭಿಮುಖ ಕೋನ ಡಿ. ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣ ಅಂತಂದರೆ ಎ ಸಿಯನ್ನು ನೀವೇನಾದರೂ ಒಂದು ಪಕ್ಷ ಎ ಸಿ ಎಳೆದ್ರೆ, ಬಿ ಡಿಯನ್ನು ಎಳೆದ್ರೆ ಅವೆರಡೂ ಸಮವಾಗಿ ಅರ್ಧಿಸುತ್ತವೆ. ನಾವು ಇದನ್ನು ಚಟುವಟಿಕೆಯಲ್ಲಿ ಗಮನಿಸೋಣ ಮಕ್ಕಳೇ. ಇಲ್ಲಿ ಗಮನಿಸಿ ಇನ್ನೊಂದು ವಿಧವನ್ನು ನಾವು ನೋಡೋಣ. ವಜ್ರಾಕೃತಿ ಸಮಾಂತರ ಚತುರ್ಭುಜದ ಒಂದು ರೂಪಾಂತರ ಇದು. ವಜ್ರಾಕೃತಿಯ ಎಲ್ಲ ಬಾಹುಗಳು ಸಮವಾಗಿರುತ್ತವೆ, ಆದರೆ ಅದೊಂದು ಸಮಾನಾಂತರ ಚತುರ್ಭುಜದ ಲಕ್ಷಣಗಳನ್ನು ಹೊಂದಿರುತ್ತವೆ. ನೋಡಿ ಚಿತ್ರ ನೋಡಿ ಮಕ್ಕಳೇ, ಎಲ್ಲ ಬಾಹುಗಳು ಸಮವಾಗಿರುತ್ತವೆ, ಆದರೆ ಅಭಿಮುಖ ಬಾಹುಗಳು ಸಮಾನಾಂತರವಾಗಿರುತ್ತೆ. ಲಕ್ಷಣಗಳನ್ನು ಒಂದು ಸಲ ಪಟ್ಟಿ ಮಾಡೋಣ. ಅಭಿಮುಖ ಕೋನಗಳು ಸಮವಾಗಿರಬೇಕು, ಸಮಾನಾಂತರ ಚತುರ್ಭುಜದ ಲಕ್ಷಣ. ಸಮಾನಾಂತರ ಚತುರ್ಭುಜದ ಲಕ್ಷಣ ಏನು? ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಚಟುವಟಿಕೆಯಲ್ಲಿ ನಾವು ಗಮನಿಸೋಣ ಮಕ್ಕಳೇ. ಅಭಿಮುಖ ಬಾಹುಗಳು ಸಮಾನಾಂತರವಾಗಿರುತ್ತವೆ, ಯಾಕೆ ಅಂದರೆ ಸಮಾನಾಂತರ ಚತುರ್ಭುಜದ ಒಂದು ರೂಪಾಂತರ ಇದು. ಇನ್ನೊಂದು ಚತುರ್ಭುಜದ ವಿಧವನ್ನು ನಾವು ಗಮನಿಸೋಣ ಮಕ್ಕಳೇ. ಆಯತ. ಆಯತದ ಚಿತ್ರವನ್ನು ನಾನು ಬರೆದಿದ್ದೀನಿ. ಈಗ ಸಮಾನಾಂತರ ಚತುರ್ಭುಜ ಅಂದರೆ ಏನು ಅಂತ ನಿಮಗೆ ಅರ್ಥ ಆಯಿತು. ಆಯತದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ.
ಪ್ರತಿಯೊಂದು ಕೋನವು ಲಂಬಕೋನವಾಗಿರುವ ಸಮಾನಾಂತರ ಚತುರ್ಭುಜ. ಲಕ್ಷಣಗಳೇನು? ಎಲ್ಲ ಕೋನಗಳು ಲಂಬಕೋನಗಳು. ಲಂಬಕೋನಗಳು ಅಂದರೆ ಏನರ್ಥ? ಲಂಬ ಅಂದರೆ 90 ಡಿಗ್ರಿ. ಆದ್ದರಿಂದ ಎಲ್ಲ ಕೋನಗಳು 90 ಡಿಗ್ರಿ ಇರುವಂಥ ಒಂದು ಸಮಾನಾಂತರ ಚತುರ್ಭುಜ. ಸಮಾನಾಂತರ ಚತುರ್ಭುಜದ ಲಕ್ಷಣಗಳನ್ನು ಯಾವ್ಯಾವುದಿದೆಯೋ ಅದನ್ನು ಇಲ್ಲೂ ಕೂಡ ನಾವು ಬಳಕೆ ಮಾಡಬಹುದು. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ. ಸಮಕರ್ಣಗಳು ಎರಡೂ ಕರ್ಣಗಳು ಏನಾಗಿರುತ್ತೆ ಮಕ್ಕಳಲ್ಲಿ? ಸಮವಾಗಿರುತ್ತವೆ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಇನ್ನೊಂದು ಚತುರ್ಭುಜದ ವಿಧ, ಸಮಾನಾಂತರ ಚತುರ್ಭುಜದ ರೂಪಾಂತರ. ಚೌಕವನ್ನು ಗಮನಿಸೋಣ ಮಕ್ಕಳೇ. ಚೌಕದ ಚಿತ್ರವನ್ನು ಬರೆದಿದ್ದೀವಿ. ಚೌಕಕ್ಕೆ ವರ್ಗ ಅಂತಲೂ ಕರಿತೀವಿ. ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಟೈಲ್ಸ್ಗಳು ಚೌಕಾಕಾರದಲ್ಲಿದೆ ಅನ್ನೋದನ್ನು ನೀವು 7ನೇ ತರಗತಿಯಲ್ಲೇ ಕಲಿತುಬಿಟ್ಟಿದ್ದೀರಿ. ಚೌಕ ಅಂದರೆ ಏನರ್ಥ? ಎಲ್ಲ ಬಾಹುಗಳು ಸಮವಾಗಿರುವಂಥ ಒಂದು ಆಯತ ಅದು. ಲಕ್ಷಣಗಳೇನು? ಅಭಿಮುಖ ಕೋನಗಳು ಸಮವಾಗಿರಬೇಕು. ಸಮಾನಾಂತರ ಚತುರ್ಭುಜದ ಲಕ್ಷಣಗಳನ್ನು ನೆನಪು ಮಾಡಿಕೊಂಡಂಗೆ ಇಲ್ಲೂ ಕೂಡ ನೆನಪು ಮಾಡ್ಕೊಳ್ತಾ ಹೋಗೋಣ. ಸಮಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಅಭಿಮುಖ ಬಾಹುಗಳು ಏನಾಗಿರಬೇಕು? ಸಮಾನಾಂತರ ಚತುರ್ಭುಜದಲ್ಲಿ ಇರುವಂತೆಯೇ ಇಲ್ಲೂ ಕೂಡ ಸಮಾನಾಂತರವಾಗಿರುತ್ತವೆ. ಸಮಾನಾಂತರ ಚತುರ್ಭುಜದ ಲಕ್ಷಣಗಳನ್ನು ನಾವು ಈಗ ನೋಡಿದ್ದೀವಿ. ಸಮಾನಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ ಅನ್ನೋದನ್ನು ನಾವು ಸಾಧಿಸಿಬಿಡೋಣ ಒಂದು ಸಲ ಮಕ್ಕಳೇ. ಈಗ ಒಂದು ಸಮಾನಾಂತರ ಚತುರ್ಭುಜವನ್ನು ನಾನು ಬರೆದಿದ್ದೀನಿ. ಇಲ್ಲಿ ABCD ಅಂತ ಇದಕ್ಕೆ ಹೆಸರಿಸ್ಬಿಡೋಣ. ABC ಮತ್ತು D. ಇಲ್ಲಿ ಕರ್ಣವೊಂದನ್ನು ಎಳೆದಿದ್ದೀನಿ. AC ಅನ್ನುವಂಥ ಒಂದು ಕರ್ಣವನ್ನು ಎಳೆದಿದ್ದೀನಿ. ಗಮನಿಸಿ ಮಕ್ಕಳೇ, ಎ ಸಿ ಕರ್ಣ ಕೋನಗಳನ್ನು ಉಂಟು ಮಾಡಿದೆ. ಆ ಕೋನಗಳನ್ನು ಗುರುತಿಸ್ಬೋಣ. ಕೋನ ಒಂದು ಗುರುತಿಸೋಣ. CAB ಕೋನದ ಅಳತೆ 1 ಆಗಿರಲಿ, ACB ಕೋನದ ಅಳತೆ 2 ಅಂತ ಆಗಿರಲಿ, ಅದರ ಅಳತೆಯನ್ನು ಹಾಗೆ ನಾವು ಗಮನಿಸೋಣ. ಹಾಗೆಯೇ ACD ಕೋನದ ಅಳತೆ 3 ಅಂತ ನಾವು ಪರಿಗಣಿಸೋಣ. DAC ಕೋನದ ಅಳತೆ 4 ಆಗಿರಲಿ. ಈಗ ಚತುರ್ಭುಜವನ್ನು, ಒಂದು ಸಮಾನಾಂತರ ಚತುರ್ಭುಜವನ್ನು ನಾನು ಬರೆದಿದ್ದೀನಿ. ಗಮನಿಸಿ, ಕೋನಗಳನ್ನು ಕೂಡ ಗಮನಿಸಿ. ಸಮಾನಾಂತರ ಚತುರ್ಭುಜದ ಲಕ್ಷಣಗಳನ್ನು ನನ್ನೊಡನೆ ನೀವು ಕೂಡ ನೆನಪು ಮಾಡ್ಕೊಳ್ತಾ ಬನ್ನಿ ಮಕ್ಕಳೇ. AB ಅನ್ನುವಂಥದ್ದು CD ಸಮಾನಾಂತರವಾಗಿದೆ. AD ಅನ್ನುವಂಥದ್ದು BC ಬಾಹುವಿಗೆ ಸಮಾನಾಂತರವಾಗಿದೆ. ಜೊತೆಗೆ ಸಮಾನಾಂತರ ಬಾಹುಗಳಲ್ಲಿ ಸಮವಾಗಿವೆ ಅನ್ನುವಂಥ ಒಂದು ಲಕ್ಷಣ ನಾವು ಈಗಾಗಲೇ ನಾವು ಕಲ್ತಿದ್ದೀವಿ. ಸಮಾನಾಂತರ ಬಾಹುಗಳಿದ್ದರೆ ಈ AC ಅನ್ನುವಂಥದ್ದನ್ನು ನೀವು ಈಗಾಗಲೇ ಕಲ್ತಿದ್ದೀರಿ. ನಾವು ಅದನ್ನು ಛೇದಕ ರೇಖೆ ಅಂತ ಕರಿತೀವಿ. ಛೇದಕ ರೇಖೆ ಎರಡು ಸಮಾಂತರ ರೇಖೆಗಳನ್ನು ಛೇದಿಸಿದರೆ ನಮಗೆ ಯಾವ ಕೋನಗಳು ಸಿಗುತ್ತೆ ಮಕ್ಕಳೇ? ನಿಮಗೆ ಗೊತ್ತಿದೆ, ನಮಗಲ್ಲಿ ಉಂಟಾಗುವಂಥ ಕೋನಗಳು ಪರ್ಯಾಯ ಕೋನಗಳು ಅನ್ನೋದನ್ನು ನಾವಿಲ್ಲಿ ಈ ಚಿತ್ರದಲ್ಲಿ ಗಮನಿಸೋಣ. ಹಾಗಿದ್ದರೆ ಪರ್ಯಾಯ ಕೋನಗಳು ಯಾವುದು ನೋಡಿ, ಗಮನಿಸಿ. ಪರ್ಯಾಯ ಕೋನಗಳು ಯಾವುದಿಲ್ಲಿ? ಕೋನ 1, ಕೋನ 3 ಪರ್ಯಾಯ, ಹಾಗೆಯೇ ಕೋನ 2, ಕೋನ 4 ಪರ್ಯಾಯ ಅನ್ನೋದು ನಿಮಗೆ ಗೊತ್ತಿದೆ. ಅಂದರೆ ಈ ಸಮಾನಾಂತರ ಚತುರ್ಭುಜದಲ್ಲಿ 2 ಜೊತೆ ಪರ್ಯಾಯ ಕೋನಗಳನ್ನು ನಾವು ಗುರುತಿಸಿದ್ದೀವಿ. ಯಾಕೆಂದರೆ AC ಕರ್ಣ ಛೇದಕ ರೇಖೆಯಂತೆ ವರ್ತಿಸುತ್ತೆ. ಹಾಗಿದ್ದರೆ ಸಮಾನಾಂತರ ಚತುರ್ಭುಜ ABCDನಲ್ಲಿ AC ಅನ್ನೋದು ಕರ್ಣ. ಕೋನ 1 ಯಾವ ಕೋನಕ್ಕೆ ಸಮ? ಕೋನ 1 ಈಗಾಗಲೇ ನಾನು ನೆನಪು ಮಾಡ್ಕೊಂಡಿದ್ದೀನಿ. ಕೋನ 1 ಅನ್ನುವಂಥದ್ದು ಕೋನ 3 ಸಮ. ಹಾಗೆಯೇ ಇನ್ಯಾವ ಕೋನ? ಕೋನ 2. ಈ ಕೋನ 2 ಯಾವಕ್ಕೆ ಸಮ ಮಕ್ಕಳೇ? ಕೋನ 4 ಸಮ. ಈ ಕೋನಗಳನ್ನು ಏನಂತ ಕರೆದ್ವಿ? ಈ ಕೋನಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಕರೆದ್ವಿ. ಯಾಕೆ ಪರ್ಯಾಯ ಕೋನಗಳು? CD ಮತ್ತು ABಗಳು ಸಮಾನಾಂತರವಾಗಿವೆ ಮತ್ತು AC ಛೇದಕ ರೇಖೆಯಾಗಿದೆ. ಹಾಗಿದ್ದರೆ ನಿಮಗೆ ಗೊತ್ತಿದೆ, 2 ತ್ರಿಭುಜಗಳಲ್ಲಿ ಯಾವ್ಯಾವ ತ್ರಿಭುಜಗಳು? ಗಮನಿಸಿ, ADC ಮತ್ತು ABC. ಬೆರಳಿಟ್ಟಿರಬೇಕು ಮಕ್ಕಳೇ, ನೀವು ನಿಮ್ಮ ಎಕ್ಸರ್ಸೈಸಲ್ಲಿ ಚಿತ್ರವನ್ನು ಬರೆದಿರಬೇಕು. ABC ಅಂತಂದಾಗ ನೀವು ABC ಮೇಲೆ ಬೆರಳನ್ನು ಇಡಬೇಕು, ಹಾಗೆಯೇ ADCಯ ಮೇಲೂ ಕೂಡ ಬೆರಳನ್ನು ಇಡಬೇಕು. ADC ಮತ್ತು ABCಗಳಲ್ಲಿ ನೀವು ಯಾವ್ಯಾವ ಕೋನಗಳು ಸಮ ಅಂತ ಗುರುತಿಸ್ಬಿಟ್ರಿ. ಲಕ್ಷಣವನ್ನು ನಾವು ನೆನಪು ಮಾಡ್ಕೊಂಡಿದ್ದೀವಿ. ಆದ್ದರಿಂದ ADC ತ್ರಿಭುಜ ABCಗೆ ಮಧ್ಯದಲ್ಲಿರುವಂಥ ಚಿಹ್ನೆ ಯಾವುದು ಮಕ್ಕಳೇದು? ಸರ್ವಸಮ. ಸರ್ವಸಮವಾಗಿರುತ್ತವೆ ಆ ಎರಡೂ ತ್ರಿಭುಜಗಳು. ಸರ್ವಸಮವಾಗಿರುತ್ತವೆ. ಯಾಕೆ ಸರ್ವಸಮ? ಮಧ್ಯದ ಬಾಹು ಸಮ. ಎರಡೂ ತ್ರಿಭುಜಗಳಲ್ಲಿ ಮಧ್ಯದ ಬಾಹು ಇದೆ, ಎರಡು ಕೋನಗಳ ಸಮವಾಗಿವೆ. ಆದ್ದರಿಂದ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮವಾಗಿವೆ. ಹೌದಾ ಮಕ್ಕಳೇ? ಸರ್ವಸಮ ಆಗಿದ್ದರೆ ಏನರ್ಥ? ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಇಲ್ಲಿ AB = DC ಆಗಬೇಕು, ಯಾಕೆಂದರೆ ಸರ್ವಸಮ.
ಈ ಮೇಲ್ಗಡೆ ತ್ರಿಭುಜವನ್ನು ಕೆಳಗಡೆ ತ್ರಿಭುಜದ ಮೇಲೆ ಮಡಚಿದ್ರೆ ಒಂದರ ಮೇಲೊಂದು ಕುತ್ಕೊಳ್ಳುತ್ತೆ, ಪೂರ್ಣವಾಗಿ ಸೂಪರ್ ಇಂಪೋಸ್ ಆಗುತ್ತೆ. ಆದ್ದರಿಂದ ಡಿ ಸಿ ಎ ಬಿಗೆ ಸಮ, ಹಾಗೆ ಎ ಡಿ ಬಿ ಸಿಗೆ ಸಮವಾಗಿರಬೇಕು. ಆದ್ದರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಹಾಗಿದ್ರೆ ಇನ್ನೊಂದು ಲಕ್ಷಣವನ್ನು ನಾವು ಸಾಧನೆ ಮಾಡಿಬಿಟ್ಟು ನೋಡ್ಬೋಣ ಮಕ್ಕಳೇ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೂಡ ಇದೇ ರೀತಿ ಸಮ ಅಂಥೇಳಿ ನಾವು ಸಾಧಿಸ್ಬೋದು. ಸಾಧಿಸ್ತೀರಾ? ಎರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ತಗೊಳ್ಳೋಣ. ತಗೊಂಡು ಕೋನಗಳು ಸಮ ಅಂಥೇಳಿ ನಾವು ಸಾಧಿಸ್ಬೋದು. ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದರೆ ಆ ಕೋನಗಳು ಕೂಡ ಏನಾಗಬೇಕು? ಸಮವಾಗಬೇಕು. ಇಲ್ಲಿ ಗಮನಿಸೋಣ, ಈಗ ಹೋದ ಸಾಧನೆಯಲ್ಲಿ ಏನು ಮಾಡಿದೀವೋ ಅದೇ ರೀತಿ ಇಲ್ಲೂ ಕೂಡ ನಾವು ವೇಗವಾಗಿ ಗಮನಿಸ್ತಾ ಹೋಗೋಣ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಇದೆ, ಎ ಸಿ ಕರ್ಣ ಇದೆ, ಕೋನ ಒಂದು ಮತ್ತು ಕೋನ ಮೂರು ಪರಸ್ಪರ ಸಮ, ಕೋನ ಎರಡು ಮತ್ತು ಕೋನ ನಾಲ್ಕು ಪರಸ್ಪರ ಸಮ, ಗುರುತಾಕೊಳ್ಳಿ ಮಕ್ಕಳೇ. ಹಾಗೆಯೇ ಎ ಸಿ ಕರ್ಣ ಆಗಿರೋದ್ರಿಂದ ನಾವು ಯಾವ ಕೋನಗಳು ಸಮ ಇವೆ ಅಂಥೇಳಿ ಹೋದ ಸಾಧನೆಯಲ್ಲಿ ಗಮನಿಸಿದ್ದೀವಿ. ಹಾಗಿದ್ದರೆ ಇವು ಪರ್ಯಾಯ ಕೋನಗಳು ಅಂತಲೂ ಗೊತ್ತಿದೆ, ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತಲೂ ನಾವು ಗುರುತಿಸಿದ್ದೀವಿ. ಆದ್ದರಿಂದ ಇದು ಕೂಡ ಕೋನ ಬಾಹು ಕೋನ ಸರ್ವಸಮತೆಯ ಸಿದ್ಧಾಂತದ ಮೇಲೆ ಕೂಡ ನಾವು ಇದನ್ನು ಸಾಧಿಸಿದ್ದೀವಿ. ಎರಡು ತ್ರಿಭುಜಗಳು ಸರ್ವಸಮ ಆದರೆ ಒಂದು ತ್ರಿಭುಜ ಇನ್ನೊಂದು ತ್ರಿಭುಜದ ಮೇಲೆ ಪೂರ್ಣವಾಗಿ ಆವರಿಸುತ್ತೆ, ಸೂಪರ್ ಇಂಪೋಸ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ಕೋನ ಬಿ ಕೋನ ಡಿಗೆ ಸಮವಾಗಿರುತ್ತೆ ಅಂತ ಅರ್ಥ. ಹಾಗೆಯೇ ಕೋನ ಇದೇ ರೀತಿಯಲ್ಲಿ ನಾವು ಡಿ ಬಿ ಕರ್ಣವನ್ನು ಎಳೆದದ್ದೇ ಆದರೆ ನಾವು ಕೋನ ಎ ಕೋನ ಸಿಗೆ ಸಮ ಅಂತ ನಾವು ಸಾಧಿಸ್ಬೋದು. ಆದ್ದರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಎಂದರೆ ಎದುರು ಬದುರಿರುವಂಥ ಕೋನಗಳು ಸಮ ಅಂತ ನಾವು ಸಾಧಿಸ್ಬೋದು. ಗುರುತಾಕೋತಾ ಇದ್ದೀರಲ್ಲ ಮಕ್ಕಳೇ. ಈಗ ನಾವು ಸಮಾಂತರ ಚತುರ್ಭುಜದ ಇನ್ನೊಂದು ಲಕ್ಷಣವನ್ನು ನೆನಪು ಮಾಡ್ಕೊಬೋಣ. ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ಸರಳ ಕೋನ ಪೂರಕಗಳು ಅಂದರೆ ಏನು ಅರ್ಥ ಮಕ್ಕಳೇ? ಸರಳ ಕೋನ ಪೂರಕಗಳು ಎಂದರೆ ಯಾವುದೇ ಕೋನಗಳನ್ನು ಕೂಡಿದಾಗ ಅವುಗಳ ಮೊತ್ತ ಎಷ್ಟಾಗಿರಬೇಕು? ಸರಳ ಕೋನವಾಗಿರಬೇಕು. ಸರಳ ಕೋನ ಎಂದರೆ 180 ಡಿಗ್ರಿ. ಆದ್ದರಿಂದ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು, ಪಾರ್ಶ್ವ ಅಂದರೆ ಏನರ್ಥ ಮಕ್ಕಳೇ? ಅಕ್ಕಪಕ್ಕದ ಕೋನಗಳನ್ನು ಕೂಡಿದಾಗ ಅದರ ಮೊತ್ತ ಎಷ್ಟಾಗಿರುತ್ತೆ? ಸರಳ ಕೋನ ಅಂದರೆ 180 ಡಿಗ್ರಿ ಆಗಿರುತ್ತೆ ಅಂತ ನಾವು ಸಾಧಿಸಬೇಕಾಗಿದೆ. ಗಮನಿಸಿ ಮಕ್ಕಳೇ, ಒಂದು ಸಮಾಂತರ ಚತುರ್ಭುಜವನ್ನು ನಾವು ಬರೆದ್ಬಿಡೋಣ. ಇದರ ಹೆಸರೇನಿದೆ ನನ್ನ ಜೊತೆಗೆ ಓದಿ. ಈ ಚತುರ್ಭುಜದ ಹೆಸರು ಎ ಬಿ ಸಿ ಡಿ. ಎ ಬಿ ಸಿ ಡಿಯ ಕೋನಗಳನ್ನು ನಾನು ಗುರುತಿಸ್ಬಿಟ್ಟಿದ್ದೀನಿ. ಇಲ್ಲಿ ಕೋನ ಎ ಬಿ ಸಿ ಮತ್ತು ಡಿ ಕೋನಗಳ ಮೊತ್ತ ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಗಮನಿಸಿದ್ದೀವಿ. ನಾಲ್ಕು ಒಳಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ. ಆದರೆ ನಮಗೆ ಗೊತ್ತಿದೆ ಕೋನ ಬಿನ ಅಳತೆ ಯಾವುದಕ್ಕೆ ಸಮ? ಕೋನ ಡಿಗೆ ಸಮ. ಯಾಕೆ ಅಂದರೆ ಅವೆರಡು ಅಭಿಮುಖ ಕೋನಗಳು. ಅದೇ ರೀತಿ ಕೋನ ಎನ ಅಳತೆ ಕೋನ ಸಿಗೆ ಸಮ. ಯಾಕೆ ಅವೆರಡು ಸಮ? ಅಭಿಮುಖ ಕೋನಗಳು ಮತ್ತು ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಡಿ ಸಿಗೆ ಸರ್ವಸಮವಾಗಿರುತ್ತವೆ ನಾವೇನಾದರೂ ಒಂದು ಪಕ್ಷ ಎ ಸಿ ಕರ್ಣವನ್ನು ಎಳೆದಾಗ. ಈ ಮೇಲೆ ನಾವೀಗಾಗಲೇ ಗುರುತಾಕೊಂಡಿರುವಂಥ ಹೇಳಿಕೆಯ ಜಾಗದಲ್ಲಿ ಕೋನ ಎ ಹೇಗಿತ್ತೋ ಹಾಗೆ ಬರೆಯೋಣ, ಕೋನ ಬಿ ಜಾಗದಲ್ಲಿ ಕೋನ ಬಿ ಬರೆಯೋಣ, ಕೋನ ಸಿ ಜಾಗದಲ್ಲಿ ಏನು ಬರೀಬೋದು ಮಕ್ಕಳೇ? ಕೋನ ಸಿ ಯಾವುದಕ್ಕೆ ಸಮ? ಕೋನ ಸಿ ಕೋನ ಎಗೆ ಸಮ. ಸರಿಯಾಗಿ ಹೇಳಿದ್ದೀರಿ. ಆದ್ದರಿಂದ ಕೋನ ಸಿ ಜಾಗದಲ್ಲಿ ಕೋನ ಎ ಹಾಕೋಣ. ಹಾಗಿದ್ರೆ ಕೋನ ಡಿ ಜಾಗದಲ್ಲಿ ಏನು ಹಾಕ್ತೀರಿ? ಸರಿಯಾಗಿ ಹೇಳ್ತಿದ್ದೀರಿ ಮಕ್ಕಳೇ, ಕೋನ ಡಿ ಜಾಗದಲ್ಲಿ ಕೋನ ಬಿಯನ್ನು ನಾವು ಆದೇಶಿಸೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ ಆ ಕೋನಗಳನ್ನು ಆದೇಶಿಸಿದರೆ ನಮಗೆ 360 ಡಿಗ್ರಿ ಸಿಕ್ಕಿದೆ. ಕೋನ ಎ ಅನ್ನೋದು ಎಷ್ಟು ಸಲ ಇದೆ? ಎರಡು ಸಲ ಇದೆ. ಕೋನ ಎ ಪ್ಲಸ್ ಕೋನ ಎನ ಬೆಲೆ ಎರಡು ಕೋನ ಎ ಅಂತ ಬರೀಬೋದು. ಹಾಗೆಯೇ ಕೋನ ಬಿ ಪ್ಲಸ್ ಕೋನ ಬಿ ಎರಡು ಕೋನ ಬಿ ಅಂತ ನಾವು ಬರೀಬೋದು. ಎರಡೂ ಎರಡನ್ನು ನಾವು ಬ್ರ್ಯಾಕೆಟಿಂದ ಹೊರಗೆ ಹಾಕ್ಕೊಳ್ಳೋಣ, ಕಾಮನ್ ತೊಗೊಳ್ಳೋಣ. ತೊಗೊಂಡ್ರೆ 2 ಟೈಮ್ಸ್ ಎರಡು ಪಟ್ಟು ಕೋನ ಎ ಪ್ಲಸ್ ಕೋನ ಬಿ ಅಂಥೇಳಿ ನಾವು ಬರೀಬೋದು. ಇಸ್ ಈಕ್ವಲ್ ಟು 360 ಡಿಗ್ರಿ. ಈಗ ಎರಡು ಎರಡರಿಂದ 360 ಭಾಗ ಆಗುತ್ತೆ, ಭಾಗಿಸ್ಬಿಡೋಣ. ಎರಡೊಂದ್ಲಿ ಎರಡು, ಎರಡೊಂದ್ಲ ಎರಡು, ಒಂದು ಉಳಿದಿತ್ತು, 2 8 16 ಸೊನ್ನೆ ಉಳಿದಿದೆ. ಆದ್ದರಿಂದ ಕೋನ ಎ ಪ್ಲಸ್ ಕೋನ ಬಿನ ಮೊತ್ತವು ನಮಗೆ ಗೊತ್ತಾಗ್ತಾ ಇದೆ, 180 ಡಿಗ್ರಿ ಅನ್ನುವಂಥದ್ದು ನಮಗಿಲ್ಲಿ ಗೊತ್ತಾಗಿದೆ. ಆದ್ದರಿಂದ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂಥೇಳಿ ನಾವು ತಿಳ್ಕೋಬೋದು. ಒಂದು ಸಮಾಂತರ ಚತುರ್ಭುಜವನ್ನು ಬರೆದ್ಬಿಟ್ಟಿದ್ದೀನಿ. ಒಂದು ಕರ್ಣ ಮೊದಲೇ ಬಂದುಬಿಟ್ಟಿತ್ತು, ಕರ್ಣವನ್ನು ಅಲ್ಲಿಗೆ ನಾವು ಗುರುತಿಸಿದ್ದೀವಿ. ಈಗ
ಇದನ್ನು ಕೂಡ ಎ ಬಿ ಸಿ ಡಿ ಅಂಥೇಳಿ ಗುರುತಿಸ್ಕೊಳ್ಳೋಣ. ನೀವು ಮಕ್ಕಳೇ ಮಾಡ್ಕೊಳ್ತಾ ಹೋಗಿ. ಎರಡು ಕರ್ಣಗಳನ್ನು ನಾನು ಎಳೆದಿದ್ದೀನಿ. ಯಾವ್ಯಾವುದು ಕರ್ಣಗಳು ಹೇಳಿ ಮಕ್ಕಳೇ? ಯಾವ್ಯಾವುದು ಕರ್ಣಗಳು? ಎ ಸಿ ಅನ್ನುವಂಥದ್ದು ಒಂದು ಕರ್ಣ, ಡಿ ಬಿ ಅನ್ನುವಂಥದ್ದು ಇನ್ನೊಂದು ಕರ್ಣ. ಎರಡು ಕರ್ಣಗಳನ್ನು ನಾವು ಎಳೆದಿದ್ದೀವಿ. ಈಗ ಕೋನಗಳನ್ನು ನಾವು ಗುರುತಿಸ್ಬೋಣ. ಒಂದು ಕೋನದ ಅಳತೆಯನ್ನು ಗುರುತಿಸೋಣ. ಈಗ ಈ ಕೋನಗಳನ್ನು ನಾವು ಗುರುತಿಸ್ತಾ ಹೋಗೋಣ. ಕೋನ ಒಂದು, ಕೋನ ಎರಡು, ಕೋನ ಮೂರು, ಕೋನ ನಾಲ್ಕು, ಅವುಗಳು ಕೋನಗಳ ಅಳತೆಗಳಾಗಿರಲಿ. ಗಮನಿಸಿ ಮಕ್ಕಳೇ, ನೀವು ಕೂಡ ಗುರುತು ಹಾಕ್ಕೊಳ್ಳಿ. ಈಗ ಇದರಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಇದೆ. ಎ ಸಿ ಅನ್ನುವಂಥದ್ದು ಕರ್ಣ, ನೀವು ಗುರುತಿಸ್ಬೋದು. ಕೋನ ಒಂದು ಯಾವುದಕ್ಕೆ ಸಮ? ಕೋನ ಒಂದು ಕೋನ ಮೂರಕ್ಕೆ ಸಮ. ಹಾಗೆಯೇ ಕೋನ ಎರಡು ಅನ್ನುವಂಥದ್ದು ಕೋನ ನಾಲ್ಕಕ್ಕೆ ಸಮ. ಯಾಕೆ ಸಮ? ಇವೆರಡೂ ಕೂಡ ಪರ್ಯಾಯ ಕೋನಗಳು, ಝಡ್ ಆಕೃತಿಯನ್ನು ಉಂಟು ಮಾಡ್ತಾ ಇವೆ. ಹಾಗಾಗಿ ನಾವು ಗಮನಿಸಿ, ಎ ಒ ಬಿ ಅನ್ನುವಂಥ ತ್ರಿಭುಜ, ತ್ರಿಭುಜ ಸಿ ಓ ಡಿಗೆ ಸರ್ವಸಮವಾಗಿರುತ್ತೆ. ಮಧ್ಯದಲ್ಲಿ ಓ ಶೃಂಗವನ್ನು ಗುರುತಿಸಿ ಮಕ್ಕಳೇ. ಆದ್ದರಿಂದ ಇವೆರಡು ತ್ರಿಭುಜಗಳು ಸರ್ವಸಮ. ಯಾಕೆ? ಕೋನ 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 ಸರ್ವಸಮತೆಯನ್ನು ಆಧರಿಸಿ. ಆದ್ದರಿಂದ ಡಿ ಓ ಇಸ್ ಈಕ್ವಲ್ ಟು ಓ ಬಿ ಅಂತ ನಾವು ಹೇಳ್ಬೋದು. ಹಾಗೆಯೇ ಎ ಓ ಇಸ್ ಈಕ್ವಲ್ ಟು ಓ ಸಿ ಅಂತ ಹೇಳ್ಬೋದು. ಆದ್ದರಿಂದ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಈ ಚಿತ್ರದಲ್ಲಿ ಮಧ್ಯದಲ್ಲಿ ಓವನ್ನು ಗುರುತಿಸ್ಕೊಳ್ಳಿ ಮಕ್ಕಳೇ. ಹಾಗಾಗಿ ಓವನ್ನು ಗುರುತಿಸ್ಕೊಂಬಿಟ್ರೆ ನಮಗೆ ಗೊತ್ತಾಗುತ್ತೆ, ಡಿ ಓ ಅನ್ನೋವಂಥದ್ದು ಓ ಬಿಗೆ ಸಮ, ಎ ಓ ಅನ್ನೋವಂಥದ್ದು ಓ ಸಿಗೆ ಸಮ ಅನ್ನುವಂಥದ್ದು ನಮಗೆ ಈ ಚಿತ್ರದಲ್ಲಿ ಗೊತ್ತಾಗುತ್ತೆ. ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಗಳು 3:2 ಅನುಪಾತದಲ್ಲಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಮಕ್ಕಳೇ, ನೀವು ಪ್ರಶ್ನೆ ಬರ್ಕೋತಾ ಇದ್ದೀರಲ್ವಾ? ಈಗ ನಾವು ಈ ಸಮಸ್ಯೆಯನ್ನು ಬಿಡಿಸೋಣ. ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು, ಅವರು ಕೊಟ್ಟಿದ್ದಾರೆ, ನಮಗೆ ಗೊತ್ತಿದೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಈ ಚತುರ್ಭುಜದಲ್ಲಿ ಕೋನ ಎ ಬಿ ಸಿ ಡಿಯನ್ನು ಗುರುತಿಸಿದ್ದೀನಿ. ಎ ಮತ್ತು ಬಿಗಳ ಮೊತ್ತ 180 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಈಗ ಇವುಗಳನ್ನು ಕೋನ ಎಯನ್ನು 3x ಅಂತ ಕರ್ಕೊಳ್ಳೋಣ, ಕೋನ ಬಿಯನ್ನು 2x ಅಂಥೇಳಿ ಕರ್ಕೊಳ್ಳೋಣ. ಇವುಗಳು ಎರಡನ್ನೂ ಕೂಡಿದರೆ 180 ಡಿಗ್ರಿ ಬರುತ್ತೆ ಅಂಥೇಳಿ ಇಲ್ಲಿ ನೀವು ಗಮನಿಸ್ಬೋದು. ಹಾಗಿದ್ದರೆ 3x ಎರಡು ಎಕ್ಸನ್ನು ಕೂಡಿದರೆ 5x, 5x ಇಸ್ ಈಕ್ವಲ್ ಟು 180 ಡಿಗ್ರಿ. 5 ಭಾಗಿಸೋಣ, ಎಕ್ಸ್ ಇಸ್ ಈಕ್ವಲ್ ಟು 36 ಡಿಗ್ರಿ ಅಂಥೇಳಿ ನೀವು ಗುರುತಿಸಬಹುದು. ಆದ್ದರಿಂದ ನಾವು ಸುಲಭವಾಗಿ ಹೇಳಬಹುದು, ಕೋನ ಏನ ಅಳತೆ 3x, 3x ಅಂತಂದರೆ 3 × 36 ಇಸ್ ಈಕ್ವಲ್ ಟು 108 ಡಿಗ್ರಿ. ಹಾಗೆ ಇದು ಕೋನ ಸಿಗೆ ಸಮ. ಯಾಕೆ ಸಮ? ಎ ಮತ್ತು ಸಿಗಳು ಇವೆರಡು ಅಭಿಮುಖ ಕೋನಗಳು. ಹಾಗೆ ಕೋನ ಬಿ ಅನ್ನುವಂಥದ್ದು 2x ಅಂತ ಗುರುತಿಸಿದ್ದೀವಿ. ಇದು 2 × 36 ಇಸ್ ಈಕ್ವಲ್ ಟು 72 ಡಿಗ್ರಿ, ಇಸ್ ಈಕ್ವಲ್ ಟು ಕೋನ ಡಿ ಅಂತ ಹೇಳಿ ನಾವು ಗುರುತಿಸ್ಬೋದು. ಯಾಕೆ ಇವೆರಡು ಸಮ? ಇವು ನಾವು ಗಮನಿಸಿದ್ದೀವಿ, ಕೋನ ಎ ಮತ್ತು ಸಿಗಳು ಅಭಿಮುಖ, ಕೋನ ಬಿ ಮತ್ತು ಡಿಗಳು ಕೂಡ ಅಭಿಮುಖ ಕೋನಗಳು. ನಾವು ಇನ್ನೊಂದು ಸಮಸ್ಯೆಯನ್ನು ಬಿಡಿಸೋಣ ಇಲ್ಲಿ ಮಕ್ಕಳೇ. ಒಂದು ಚತುರ್ಭುಜ ಇದೆ, ಗನ್ಸ್ ಅಂಥೇಳಿ ಒಂದು ಚತುರ್ಭುಜ ಇದೆ. ಇಲ್ಲಿ ಜಿ ಯುನ ಅಳತೆ 3y-1, ಎಸ್ ಎನ್ ಅಳತೆ 26, ಎಸ್ ಜಿನ ಅಳತೆ 3x, ನೀವು ಕೂಡ ಗುರುತಿಸ್ತಾ ಹೋಗಿ ಮಕ್ಕಳೇ. ಎನ್ ಯುನ ಅಳತೆ 18. ಸಮಾಂತರ ಚತುರ್ಭುಜ ಆಗಿದ್ದರೆ ಅಭಿಮುಖ ಬಾಹುಗಳೇನಾಗಿರಬೇಕು? ಸಮವಾಗಿರಬೇಕು. ಜಿ ಯು ಇಸ್ ಈಕ್ವಲ್ ಟು ಎಸ್ ಎನ್, ಜಿ ಯು ಇಸ್ ಈಕ್ವಲ್ ಟು ಎಸ್ ಎನ್ ಆದರೆ 3y-1 ಇಸ್ ಈಕ್ವಲ್ ಟು 26 ಅಂತ. ಮೈನಸ್ ಒಂದನ್ನು ಸ್ಥಳಾಂತರಿಸಿದರೆ 26+1 ಎಂದರೆ 27, ವೈನ ಅಳತೆ 3/27 ಅಂತ ನಿಮಗೆ ಗೊತ್ತಿದೆ. ಹಾಗೆಯೇ 3x ಇಸ್ ಈಕ್ವಲ್ ಟು 18 ಅಂತ ನಮಗೆ ಗೊತ್ತಿದೆ. 3 ಇಲ್ಲಿ ಭಾಗಿಸೋಣ, ಎಕ್ಸ್ನ ಅಳತೆ 3 × 3 = 18 ಅಂಥೇಳಿ ನೀವು ಗುರುತಿಸ್ಬೋದು. ಹಾಗಿದ್ದರೆ ರನ್ಸ್ ಅನ್ನುವಂಥ ಒಂದು ಸಮಾಂತರ ಚತುರ್ಭುಜ ಇಲ್ಲಿದೆ, ಗಮನಿಸಿ. ರನ್ಸ್ ಅನ್ನುವಂಥ ಸಮಾಂತರ ಚತುರ್ಭುಜದಲ್ಲಿ ನೀವು ಗಮನಿಸಬಹುದು, ಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ. ಕರ್ಣದ ಒಂದು ಭಾಗದ ಅಳತೆ 16, ಇನ್ನೊಂದು ಭಾಗದ ಅಳತೆ x+y. ಮಕ್ಕಳೇ ಗುರುತಿಸ್ಕೊತಾ ಇದ್ದೀರಾ? ನೀವು ಕೂಡ ಬರ್ಕೊಳ್ಳಿ. ಒಂದು ಹಾಗೆಯೇ ಎಸ್ ಯುನ ಒಂದು ಭಾಗದ ಅಳತೆ 20, ಇನ್ನೊಂದು ಭಾಗದ ಅಳತೆ 7+y. ನಿಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಆದ್ದರಿಂದ 7+y ಅಳತೆ ಏನಾಗಿರಬೇಕು ಮಕ್ಕಳೇ? ಇನ್ನೊಂದು ಭಾಗದ ಅಳತೆ 20 ಸಮವಾಗಬೇಕು. 7 ಸ್ಥಳಾಂತರಿಸೋಣ, y = 20-7 ಎಂದರೆ
13, 20ರಲ್ಲಿ 7 ಅನ್ನು ಕೇಳಿದ್ರೆ 13. ಹಾಗೆಯೇ ಎಕ್ಸ್ ಪ್ಲಸ್ ವೈನ ಅಳತೆ ಯಾವುದಕ್ಕೆ ಸಮ ಆಗಬೇಕು? 16ಕ್ಕೆ ಸಮವಾಗಬೇಕು. ಆದ್ದರಿಂದ ಎಕ್ಸ್ನ ಈಗಾಗಲೇ ವೈನ ಅಳತೆ ನಮಗೆ ಗೊತ್ತಿದೆ 13 ಅಂತ, ಅದನ್ನು ನಾವು ಅಲ್ಲಿ ಆದೇಶಿಸೋಣ ಇಸ್ ಈಕ್ವಲ್ ಟು 16. ಎಕ್ಸ್ನ ಅಳತೆ 13ನ ಬಲಭಾಗಕ್ಕೆ ಸ್ಥಳಾಂತರಿಸಿದರೆ 3 ಅಂತ ಹೇಳಿ ನಾವು ಈ ಗನ್ಸ್ ಮತ್ತು ರನ್ಸ್ ಅನ್ನುವಂಥ ಸಮಾಂತರ ಚತುರ್ಭುಜಗಳಲ್ಲಿ ಗುರುತಿಸಬಹುದಾಗಿದೆ. ನಾವು ಇಲ್ಲಿವರೆಗೂ ಏನು ಸ್ಮರಿಸಿದ್ದೀವಿ ಅಂಥೇಳಿ ಒಂದು ಸಲ ನೆನಪು ಮಾಡ್ಕೊಂಬೋಣ ಮಕ್ಕಳೇ. ಒಂದಿಷ್ಟು ಸಮಸ್ಯೆಗಳನ್ನು ಮನೆಯಲ್ಲಿ ಮಾಡಿ ಮಕ್ಕಳೇ, ವರ್ಕ್ ಮಾಡಿ. ಅಭ್ಯಾಸ 4.2 ಸಮಸ್ಯೆ 1 ಪುಟ ಸಂಖ್ಯೆ 66ರಲ್ಲಿದೆ, ಗುರುತಾಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀರಿ ತಾನೇ ಮುಂದೆ ಮಕ್ಕಳೇ, ಆ ಸಮಸ್ಯೆಯನ್ನು ಗುರುತಾಕೊಳ್ಳಿ, ಬಿಡಿಸಿ. ಅಭ್ಯಾಸ 4.3 1, 2, 3, 4 ಸಮಸ್ಯೆಗಳನ್ನು ಬಿಡಿಸಿ. ಪುಟ ಸಂಖ್ಯೆ 76ರಲ್ಲಿದೆ ಮಕ್ಕಳೇ. ಅಭ್ಯಾಸ 4.4 ಸಮಸ್ಯೆ 1 ಬಿಡಿಸಿ. ಪುಟ ಸಂಖ್ಯೆ 83ರಲ್ಲಿದೆ, ಇದನ್ನು ಬಿಡಿಸಿ ಮಕ್ಕಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.